ಇಲ್ಲಿ ಐದು ರಾಜ್ಯಗಳಲ್ಲಿ ಕಳೆದ ಬಾರಿ ಮತ್ತೆ ಈಗ ಈ ಬಾರಿ ಯಾವ ರೀತಿಯಾಗಿ ಅಂದ್ರೆ ವ್ಯತ್ಯಾಸ ಆಗ್ತಾ ಇದೆ ಅನ್ನೋದನ್ನ ನೋಡ್ಕೊಂಬೋಣ. ಈಗ ಮೊದಲನೇದಾಗಿ ತೆಲಂಗಾಣ ರಾಜ್ಯದ ಮತದಾನೋತ್ತರ ಸಮೀಕ್ಷೆಯನ್ನ ನೋಡೋಣ. ಹಾಗೆ 2014 ಇಲ್ಲಿ ಚುನಾವಣೆ ನಡೆದಿತ್ತು, ಯಾಕೆಂದ್ರೆ ಬೇರೆ ರಾಜ್ಯಗಳಲ್ಲಿ 13 ಇಲ್ಲಿ 14, ಅಂದ್ರೆ ಒಂದು ವರ್ಷ ಮುಂಚೆನೆ ಇಲ್ಲಿ TRS ಅಂದ್ರೆ ಕೆ ಚಂದ್ರಶೇಖರ್ ರಾವ್ ಅವರು ಎಲೆಕ್ಷನ್ ಅನ್ನ ಎದುರಿಸುವುದಕ್ಕೆ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಮುಂದಾಗಿದ್ರು, ಅದೆಲ್ಲೋ ಒಂದ್ ಕಡೆ ಕೈ ಹಿಡಿತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. 2014 ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇರೋದು BJPಯನ್ನ. ಕಳೆದ ಬಾರಿ BJP ಇಲ್ಲಿ ನೋಡಬೇಕು ಅಂದ್ರೆ TDP+BJP ನಡುವೆ ಹೊಂದಾಣಿಕೆಯನ್ನ ಮಾಡಿಕೊಂಡು ಇಲ್ಲಿ ಸ್ಪರ್ಧೆಯನ್ನ ಮಾಡಿದ್ದು. ಸೊ ಹೀಗಾಗಿ 15 ಸ್ಥಾನವನ್ನ ಗೆದ್ದಿದ್ರು, ಆದರೆ ಈ ಬಾರಿ ಸ್ವತಂತ್ರವಾಗಿ ಸ್ಪರ್ಧೆಯನ್ನ ಮಾಡಿದೆ BJP. ಸೊ ಹೀಗಾಗಿ ಕೇವಲ 6 ಸ್ಥಾನವನ್ನ ಗೆದ್ದುಕೊಂಡಿದೆ. ಇಲ್ಲಿ -9 ಸೀಟನ್ನ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಬಂದಿರುವಂತೆ 9 ಸೀಟ್ಗಳನ್ನ ಕಳೆದುಕೊಳ್ಳಲಿದೆ ಅನ್ನೋದು. ಮತ್ತೊಂದ್ ಕಡೆ ಕಾಂಗ್ರೆಸ್ ಅನ್ನ ನೋಡೋಣ. ಇಲ್ಲಿ ಕಾಂಗ್ರೆಸ್ ಕಳೆದ ಬಾರಿ ಸ್ವತಂತ್ರವಾಗಿ ಸ್ಪರ್ಧೆಯನ್ನ ಮಾಡಿತ್ತು. ಸೊ ಹೀಗಾಗಿ 21 ಸ್ಥಾನಗಳನ್ನ ಗೆದ್ದಿತ್ತು ಕಾಂಗ್ರೆಸ್. ಆದರೆ ಈ ಬಾರಿ TDPಯ ಜೊತೆಗೆ ಕಾಂಗ್ರೆಸ್ ಸ್ಪರ್ಧೆಯನ್ನ ಮಾಡಿದ್ದಂತ ಹಿನ್ನೆಲೆಯಲ್ಲಿ 46 ಸ್ಥಾನಗಳನ್ನ ಗೆಲ್ಲಲಿದೆ ಅಂತ ಚುನಾವಣೋತ್ತರ ಸಮೀಕ್ಷೆ ಹೇಳ್ತಾ ಇದೆ. ಸೊ ಹೀಗಾಗಿ ಇದು ಅತಿದೊಡ್ಡ ಗೆಲುವು ಕಾಂಗ್ರೆಸ್ಗೆ. ಆದ್ರೂ ಕೂಡ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಆಗೋದಿಲ್ಲ. +21 ಸೀಟ್ಗಳನ್ನ ಮಾಡಿಕೊಂಡಿದ್ರು ಕೂಡ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಆಗೋದಿಲ್ಲ. ಇನ್ನ TRS ಪಕ್ಷದ ವಿಚಾರಕ್ಕೆ ಬರೋದಾದ್ರೆ, ಒಂದು ವರ್ಷ ಮುಂಚೆನೆ ಎಲೆಕ್ಷನ್ ಅನ್ನ ಎದುರಿಸಿದ್ರು ಕೂಡ ಇಲ್ಲಿ ಪ್ರಮುಖವಾಗಿ ಜನ ಬೆಂಬಲ ಇದೆ ಅನ್ನೋದನ್ನ ಸಮೀಕ್ಷೆಯನ್ನ ನಡೆಸಿ ಇಲ್ಲಿ ಕೆ ಚಂದ್ರಶೇಖರ್ ರಾವ್ ಅವರು, ಹಾಲಿ ಮುಖ್ಯಮಂತ್ರಿಗಳಾಗಿರುವಂತ ಕೆ ಚಂದ್ರಶೇಖರ್ ರಾವ್ ಅವರು ಚುನಾವಣೆಯನ್ನ ಎದುರಿಸ್ತಾರೆ. ಆ ಒಂದು ಸಮೀಕ್ಷೆ ಅವರ ಕೈ ಹಿಡಿತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ 100 ಹೆಚ್ಚು ಸ್ಥಾನ ಬರುತ್ತೆ ಅಂತ ಆ ಸಮೀಕ್ಷೆಗಳು ಹೇಳಿದ್ರು. ಆ ಸಮೀಕ್ಷೆಗಳು ನಿರಾಸೆ ತಂದಿದ್ರೂ ಕೂಡ ಸರ್ಕಾರವನ್ನ ರಚನೆ ಮಾಡುವುದಕ್ಕೆ ಬೇಕಾಗಿರುವಂತ ಸ್ಥಾನಗಳು ಇವರಿಗೆ ಲಭ್ಯವಾಗ್ತಾ ಇದೆ. ಅಂದ್ರೆ 119 ಸ್ಥಾನಗಳ ಪೈಕಿ 63 ಸ್ಥಾನಗಳು ಮ್ಯಾಜಿಕ್ ಸಂಖ್ಯೆಯಲ್ಲಿ 60. ಸೊ ಹೀಗಾಗಿ ಚುನಾವಣೋತ್ತರ ಸಮೀಕ್ಷೆಯಲ್ಲಿ 63 ಸ್ಥಾನಗಳು ಲಭ್ಯವಾಗಬಹುದು ಅನ್ನುವ ಮಾಹಿತಿ ಆ ಒಂದು ಸಮೀಕ್ಷೆಯಲ್ಲಿ ವ್ಯಕ್ತವಾಗ್ತಿರೋದು. ಇದು ತೆಲಂಗಾಣದ ಪರಿಸ್ಥಿತಿ. ಆದ್ರೆ ಮತ್ತೊಂದು ರಾಜ್ಯವನ್ನ ತೋರಿಸ್ತೀವಿ, ಅಲ್ಲಿ ಯಾವ ರೀತಿಯಾಗಿ ಚುನಾವಣೋತ್ತರ ಸಮೀಕ್ಷೆ ಬಂದಿದೆ ಅಂದ್ರೆ ಅದು ರಾಜಸ್ಥಾನ. ರಾಜಸ್ಥಾನ ಇಲ್ಲಿ BJP ಫಸ್ಟ್ ಅಧಿಕಾರದಲ್ಲಿತ್ತು. ಕಳೆದ ಬಾರಿ BJP 2013 163 ಸ್ಥಾನವನ್ನ ಗೆದ್ದು ಅಲ್ಲಿ ಮುಖ್ಯಮಂತ್ರಿ ಗಾದಿಗೇರಿತ್ತು, ಅಧಿಕಾರವನ್ನ ಹಿಡಿದಿತ್ತು. ವಸುಂಧರಾ ರಾಜೇ ಅವರು ಮುಖ್ಯಮಂತ್ರಿಗಳಾಗಿದ್ರು. ಈ ಬಾರಿ ಕೂಡ ಮೋದಿಯ ಅಲೆಯಲ್ಲಿ ಏನೇ ಆಂಟಿ ಇನ್ಕಂಬೆನ್ಸ್ ಇದ್ರು ಕೂಡ ಮೋದಿಯ ಅಲೆಯಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅನ್ನುವ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಹುಸಿ ಆಗ್ತಾ ಇದೆ. 2018 ಚುನಾವಣೋತ್ತರ ಸಮೀಕ್ಷೆ ಬರ್ತಾ ಇರುವಂತ ಪ್ರಕಾರ 81 ಸೀಟ್ಗಳನ್ನ ಗಳಿಸಲಷ್ಟೇ ಶಕ್ತವಾಗ್ತಾ ಇದೆ ಇಲ್ಲಿ BJP. -82 ಸ್ಥಾನಗಳನ್ನ ಕಳೆದುಕೊಳ್ಳಲಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸೊ ಹೀಗಾಗಿ ರಾಜಸ್ಥಾನದಲ್ಲಿ BJP ತನ್ನ ಅಧಿಕಾರವನ್ನ ಕಳೆದುಕೊಳ್ಳಲಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ರಾಜಸ್ಥಾನದಲ್ಲಿ ಈ ಬಾರಿ BJP ಅಧಿಕಾರವನ್ನ ಕಳ್ಕೊಂಡ್ರೆ ಅಲ್ಲಿ ಮೇನ್ ಆಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋದು. ಯಾಕೆಂದ್ರೆ 2013 ಕಾಂಗ್ರೆಸ್ ಹೀನಾಯವಾಗಿ ಸೋಲನ್ನ ಕಂಡಿತ್ತು. ಕಳೆದ ಬಾರಿ ಕೇವಲ 21 ಸ್ಥಾನಗಳನ್ನ ಗೆದ್ದಿತ್ತು. ಆದರೆ ಈ ಬಾರಿ ಅಂದಾಜು 108 ಸ್ಥಾನಗಳನ್ನ, ಅಂದ್ರೆ ಸಮೀಕ್ಷೆಯಲ್ಲಿ ಪೋಲ್ ಟು ಪೋಲ್ ಸಮೀಕ್ಷೆಯಲ್ಲಿ 108 ಸ್ಥಾನಗಳು ಬರುತ್ತೆ ಅನ್ನೋದು. ಕಳೆದ ಬಾರಿ 21 ಈ ಬಾರಿಯ ಸಮೀಕ್ಷೆಯಲ್ಲಿ ಬರ್ತಾ ಇರುವಂತ ರಿಸಲ್ಟ್ ಕು 87 ಸ್ಥಾನಗಳ ವ್ಯತ್ಯಾಸ ಇದೆ. ಸೊ ಹೀಗಾಗಿ ಇಲ್ಲಿ ಪ್ರಮುಖವಾಗಿ 100 ಸ್ಥಾನ ಬಂದ್ರೆ ಮ್ಯಾಜಿಕ್ ನಂಬರ್, 101 ಸ್ಥಾನ ಬಂದ್ರೆ ಮ್ಯಾಜಿಕ್ ನಂಬರ್. ಸೊ ಹೀಗಾಗಿ ಈಸಿಯಾಗಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ರಚನೆ ಮಾಡುತ್ತೆ ಅನ್ನೋದು ಸ್ಪಷ್ಟವಾಗಿ ಚುನಾವಣೋತ್ತರ ಸಮೀಕ್ಷೆಗಳು, ಹಾಗೆ ಚುನಾವಣಾ ಪೂರ್ವ ಸಮೀಕ್ಷೆಗಳಲ್ಲೂ ಕೂಡ ಬಂದಿದ್ದಂತ ರಿಸಲ್ಟ್ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಇನ್ನು ಅದರ್ಸ್ ಇಲ್ಲಿ 2013 16, 2018 11 ಸ್ಥಾನವನ್ನ ಗಳಿಸಲಿದ್ದಾರೆ.
ಸರ್, ತೆಲಂಗಾಣ ನೋಡಿದ್ವಿ, ಹಾಗೆ ರಾಜಸ್ಥಾನವನ್ನ ನೋಡಿದ್ವಿ. ಮತ್ತೊಂದು ಪ್ರಮುಖವಾದಂತ ರಾಜ್ಯ, ಬಿಜೆಪಿಗೆ ಸಾಕಷ್ಟು ಅಂದ್ರೆ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದ್ದಂತ ರಾಜ್ಯ ಅಂದ್ರೆ ಅದು ಮಧ್ಯಪ್ರದೇಶ. ಮಧ್ಯಪ್ರದೇಶದಲ್ಲಿ ಈಗ ಆಲ್ರೆಡಿ ಬಿಜೆಪಿ ಅಧಿಕಾರದಲ್ಲಿತ್ತು. ಬಿಜೆಪಿಯ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅಧಿಕಾರವನ್ನು ನಡೆಸ್ತಾ ಇದ್ರು, ಸಿಎಂ ಆಗಿದ್ರು. ಈ ಬಾರಿ 2013 ಅಂದ್ರೆ 165 ಸ್ಥಾನವನ್ನ ಗೆದ್ದಿದ್ದಂತಹ ಬಿಜೆಪಿ ಈ ಬಾರಿ ಕೇವಲ 100 ಸ್ಥಾನಗಳಿಗೆ ತೃಪ್ತಿಯನ್ನ ಪಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆ. ಇಲ್ಲಿ -65 ಸ್ಥಾನಗಳನ್ನ ಕಳೆದುಕೊಳ್ಳಲಿದೆ ಅನ್ನುವ ಸಮೀಕ್ಷೆ ಲೆಕ್ಕಾಚಾರ. ಕಾಂಗ್ರೆಸ್ ಕಳೆದ ಬಾರಿ 2013 58 ಸ್ಥಾನಗಳನ್ನ ಗೆದ್ದಿತ್ತು, ಈ ಬಾರಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯಲಿದೆ ಅನ್ನೋದ್ರ ಬಗ್ಗೆ ಸಮೀಕ್ಷೆಗಳು ಹೇಳ್ತಾ ಇರುವಂತದ್ದು. +56 ಸ್ಥಾನಗಳನ್ನ ಸೇರಿಸಿದ್ರೆ 114 ಸ್ಥಾನಗಳನ್ನ ಗೆಲ್ಲಲಿದೆ ಕಾಂಗ್ರೆಸ್ ಅನ್ನೋದು. ಇಲ್ಲಿ ಮ್ಯಾಜಿಕ್ ಸಂಖ್ಯೆ 116. ಸೊ ಹೀಗಾಗಿ ಮೋಸ್ಟ್ ಪ್ರಾಬಬ್ಲಿ ಕಾಂಗ್ರೆಸ್ 114 ಸ್ಥಾನ ಬಂದರೂ ಕೂಡ ಅದರ್ಸ್ ಅಂದ್ರೆ ಪಕ್ಷೇತರ ಇಬ್ಬರನ್ನ ಕರ್ಕೊಂಡ್ರು ಕೂಡ ಇಲ್ಲಿ 116 ಸ್ಥಾನ ಆಗುತ್ತೆ. ಸೊ ಹೀಗಾಗಿ ಕಾಂಗ್ರೆಸ್ ಇಲ್ಲಿ ಮೋಸ್ಟ್ ಪ್ರಾಬಬ್ಲಿ ಸರ್ಕಾರವನ್ನ ರಚನೆ ಮಾಡಲಿದೆ ಅಂತ ಚುನಾವಣೋತ್ತರ ಸಮೀಕ್ಷೆಗಳು ಹೇಳ್ತಾ ಇದೆ. ಸರ್, ರಾಜಸ್ಥಾನ, ಮಧ್ಯಪ್ರದೇಶ ಈ ಎರಡು ರಾಜ್ಯಗಳಲ್ಲೂ ಕೂಡ ಬಿಜೆಪಿ ಅಧಿಕಾರದಲ್ಲಿತ್ತು. ಮತ್ತೊಂದು ರಾಜ್ಯದಲ್ಲಿ ಅಧಿಕಾರದಲ್ಲಿತ್ತು, ಅದು ಛತ್ತೀಸ್ಗಢ. ಈ ಒಂದು ರಾಜ್ಯದಲ್ಲೂ ಕೂಡ ಬಿಜೆಪಿಗೆ ಎಲ್ಲೋ ಒಂದ್ ಕಡೆ ಆಂಟಿ ಇನ್ಕಂಬೆನ್ಸಿ ಎದುರಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಛತ್ತೀಸ್ಗಢ ಮತದಾನೋತ್ತರ ಸಮೀಕ್ಷೆಯಲ್ಲಿ 2013 49 ಸ್ಥಾನಗಳಲ್ಲಿ ಗೆದ್ದು ಅಧಿಕಾರದಲ್ಲಿದ್ದಂತ ಬಿಜೆಪಿ ಈ ಬಾರಿ ಎಲ್ಲೋ ಒಂದ್ ಕಡೆ ಇಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣ ಆಗಿದ್ರು ಕೂಡ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಲಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇರೋದು. ಅದು ಚುನಾವಣೋತ್ತರ ಸಮೀಕ್ಷೆಯಲ್ಲಿ 43 ಸ್ಥಾನವನ್ನ ಗೆಲ್ಲಲಿದೆ ಅಂತ. ಕಳೆದ ಬಾರಿಗಿಂತ 6 ಸ್ಥಾನ ಕಮ್ಮಿ ಆದ್ರೂ ಕೂಡ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಲಿದೆ ಅನ್ನೋದು. ಇನ್ನು ಕಾಂಗ್ರೆಸ್ 2013 39 ಸ್ಥಾನ ಗೆದ್ದಿತ್ತು, ಈ ಬಾರಿ 41 ಅಂದ್ರೆ +2 ಸ್ಥಾನವನ್ನ ಗೆಲ್ಲಲಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಚುನಾವಣೋತ್ತರ ಸಮೀಕ್ಷೆಗಳು ಹೇಳ್ತಾ ಇರುವಂತದ್ದು. ಮೋಸ್ಟ್ ಪ್ರಾಬಬ್ಲಿ ನಿರ್ಣಾಯಕ ಆಗೋದು ಅಂದ್ರೆ ಪಕ್ಷೇತರರು ಹಾಗೂ BSP ಪಾರ್ಟಿ ಅಂದ್ರೆ ಮಾಯಾವತಿ ಅವರ ಪಾರ್ಟಿ ಇಲ್ಲಿ ಮೇನ್ ಆಗಿ ಏನು ಅಂದ್ರೆ ಯಾವ ಸರ್ಕಾರವನ್ನ ರಚನೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಅತಂತ್ರ ಆದಂತಹ ಸಂದರ್ಭದಲ್ಲಿ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತಾರೆ. ಹೇಗೆ ಇಲ್ಲಿ ಕರ್ನಾಟಕದಲ್ಲಿ ಆಗಿದೆ, ಅದೇ ರೀತಿಯಾಗಿ ಛತ್ತೀಸ್ಗಢದಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣ ಆಗುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಮೂರು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಂತಹ ಬಿಜೆಪಿ ಆ ಮೂರು ಕಡೆ ಕೂಡ ದೊಡ್ಡ ಪೆಟ್ಟನ್ನ ತಿನ್ನಲಿದೆ ಅನ್ನೋದು ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಬರ್ತಾ ಇರುವಂತಹ ಒಂದು ರಿಸಲ್ಟ್.